ನಮಸ್ಕಾರ ವೀಕ್ಷಕರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 15 ಆರಂಭಕ್ಕೆ ಮುನ್ನ ಇದೀಗ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಸಂಕಷ್ಟಕ್ಕೆ ಸಿಲುಕಿದೆ ಬಲಿಷ್ಠ ತಂಡ ಕಟ್ಟಿದ ಉಭಯ ತಂಡಗಳ ಸ್ಟಾರ್ ಆಟಗಾರರು ಐಪಿಎಲ್ ನ ಆರಂಭಿಕ ಪಂದ್ಯಗಳಿಗೆ ಅಲಭ್ಯರಾಗಿರುವುದು ಖಚಿತವಾಗಿದೆ ಈ ತಂಡಗಳ ಬಹುತೇಕ ಆಟಗಾರರು ಐಪಿಎಲ್ ನ ಆರಂಭದಲ್ಲಿ ತಂಡ ಸೇರಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇನ್ನು ಕೆಲ ಆಟಗಾರರು ಐಪಿಎಲ್ ನಿಂದಲೇ ಹೊರನಡೆದಿದ್ದಾರೆ ಹಾಗಾದ್ರೆ ಯಾವೆಲ್ಲ ಆಟಗಾರರು ಅಲಭ್ಯರಾಗಿದ್ದಾರೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಇವತ್ತು ತೋರಿಸ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಐಪಿಎಲ್ ಸೀಸನ್ ಆದ್ರೆ ಇದು ಮಾರ್ಚ್ 26 ರಂದು ಶುರುವಾಗಲಿದ್ದು ಇದೇ ವೇಳೆ ವೆಸ್ಟ್ ಇಂಡೀಸ್ ವಿರುದ್ಧ ಇಂಗ್ಲೆಂಡ್ ಪಾಕಿಸ್ತಾನ ವಿರುದ್ಧ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ಬಾಂಗ್ಲಾದೇಶ ತಂಡಗಳು ಸರಣಿ ಆಡಲಿದೆ ಇದರಿಂದ ಈ ತಂಡಗಳಲ್ಲಿರುವ ಆಟಗಾರರು ಐಪಿಎಲ್ ನ ಮೊದಲೆರಡು ವಾರದಲ್ಲಿ ಐಪಿಎಲ್ ಗೆ ಕಣಕ್ಕಿಳಿಯಲಾಗುವುದಿಲ್ಲ ಹೀಗೆ 10 ತಂಡಗಳಲ್ಲಿನ ಒಟ್ಟು 26 ಆಟಗಾರರು ಅಲಭ್ಯರಾಗಲಿದ್ದಾರೆ ಅಚ್ಚರಿ ಎಂದರೆ ಇವರಲ್ಲಿ ಬಹುತೇಕ ಆಟಗಾರರು ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ ತಂಡದ ಪ್ಲೇಯರ್ಸ್ ಹೀಗಾಗಿ ಮೊದಲೆರಡು ವಾರದಲ್ಲಿ ಈ ಎರಡು ತಂಡಗಳಿಗೆ ಸ್ಟಾರ್ ಆಟಗಾರರ ಕೊರತೆ ಉಂಟಾಗಲಿದೆ ಅದರಲ್ಲೂ ರಿಷಬ್ ಪಂತ್ ನಾಯಕತ್ವದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಒಟ್ಟು 7 ವಿದೇಶಿ ಆಟಗಾರರನ್ನು ಹೊಂದಿದೆ ಅದರಲ್ಲಿ 5 ಆಟಗಾರರು ಐಪಿಎಲ್ ನ ಆರಂಭಿಕ ಪಂದ್ಯಗಳಿಗೆ ಗೈರಾಗಲಿದ್ದಾರೆ ಅದರಂತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಡೇವಿಡ್ ವಾರ್ನರ್ ಮಿಷೆಲ್ ಮಾರ್ಚ್ ಲಿಂಗಿ ನಿಂಗಿಡಿ ಆಂಡ್ರಿಚ್ ನಾರ್ಜೆ ಮುಸ್ತಫಿಜುರ್ ರೆಹಮಾನ್ ಐಪಿಎಲ್ ನ ಮೊದಲೆರಡು ವಾರದ ಪಂದ್ಯಗಳಿಗೆ ಅಲಭ್ಯರಾಗಲಿದ್ದಾರೆ ಇನ್ನು ಡೆಲ್ಲಿ ಪರ ಮೊದಲ ವಾರದಲ್ಲಿ ಲಭ್ಯರಾಗಿರುವ ವಿದೇಶಿ ಆಟಗಾರರೆಂದರೆ ವೆಸ್ಟ್ ಇಂಡೀಸ್ ನ ಆಲ್ ರೌಂಡರ್ ರೋಮನ್ ಪೋವೆಲ್ ಮತ್ತು ನ್ಯೂಜಿಲೆಂಡ್ ನ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಟೀಮ್ ಶಿಫರ್ಡ್ ಮಾತ್ರ ಇದು ಡೆಲ್ಲಿ ತಂಡಕ್ಕೆ ದೊಡ್ಡ ತಲೆನೋವಾಗಿದೆ ಕೋಟಿ ಕೊಟ್ಟು ಬಲಿಷ್ಠ ಆಟಗಾರರನ್ನು ಖರೀದಿಸಿದ ಡೆಲ್ಲಿಗೆ ಹಿನ್ನಡೆಯಾಗಿದೆ ಇನ್ನು ಈ ಬಾರಿ ಐಪಿಎಲ್ ಗೆ ಹೊಸದಾಗಿ ಸೇರ್ಪಡೆಗೊಂಡಿರುವ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ 5 ವಿದೇಶಿ ಆಟಗಾರರು ಆರಂಭಿಕ ಪಂದ್ಯಗಳಿಗೆ ಗೈರಾಗಲಿದ್ದಾರೆ ಅದರಂತೆ ಮಾರ್ಕ್ ಸ್ಟೋನಿಸ್ ಜೇಸನ್ ಓಲ್ಡರ್ ಕೈಲ್ ಮೇಯರ್ಸ್ ಕ್ವಿಂಟನ್ ಡಿಕಾಕ್ ಅವರು ಮೊದಲೆರಡು ವಾರದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಪರ ಆಡುತ್ತಿಲ್ಲ ಏಕೆಂದರೆ ರಾಷ್ಟ್ರೀಯ ತಂಡದಲ್ಲಿ ಆಡುವ ಸಲುವಾಗಿ ಎಲ್ಲ ಆಟಗಾರರು ಐಪಿಎಲ್ ನಿಂದ ಕೆಲ ಪಂದ್ಯಗಳನ್ನು ಮಿಸ್ ಮಾಡಿಕೊಳ್ಳಲಿದ್ದಾರೆ ಇನ್ನು ಮಾರ್ಕ್ ವುಡ್ ಗಾಯದ ಸಮಸ್ಯೆಯಿಂದ ಐಪಿಎಲ್ ನಿಂದಲೇ ಹೊರಬಿದ್ದಿದ್ದಾರೆ ಲಕ್ನೋ ತಂಡದಲ್ಲಿ ಮೊದಲ ವಾರದಲ್ಲಿ ವಿದೇಶಿ ಆಟಗಾರರಾಗಿ ಎವಿನ್ ಲೂಯಿಸ್ ದುಷ್ಮಂತ ಚಮೀರಾ ಮಾತ್ರ ಕಾಣಿಸಿಕೊಳ್ಳಲಿದ್ದಾರೆ ಹೀಗಾಗಿ ಐಪಿಎಲ್ ಆರಂಭಿಕ ಪಂದ್ಯಗಳಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳಿಗೆ ಸ್ಟಾರ್ ಆಟಗಾರರ ಅಲಭ್ಯತೆ ಹಿನ್ನಡೆಯಾಗಿ ಪರಿಣಮಿಸಲಿದೆ ಈಗ ಈ ವಿಚಾರ ಫ್ರಾಂಚೈಸಿಗಳಿಗೆ ನುಂಗಲಾರದ ತುತ್ತಾಗಿದೆ